ಅವನ ಬದುಕಲ್ಲಿ ಬರೀ ನೋವುಗಳನ್ನ ಅನುಭವಿಸ್ತಾ. ನಿಜ, ಅವನು ಹೇಳಿದ್ದು ನಿಜ, ಅವನು ಹತ್ತಿದ್ದು ನಿಜ, ಅವನಿಗೆ ಆಗಿರೋದು ನಿಜ, ಆ ನೋವುಗಳ ಅವಮಾನಗಳು ಅನುಭವಿಸಿರೋದು ನಿಜ. ಅವನು ಅದೇನೋ ಗೊತ್ತಿಲ್ಲ, ಬರ್ತಾ ಬರ್ತಾ ಅವನಿಗೆ ಅಷ್ಟು ಕಳೆ ಬಂದಿತ್ತು. ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡಿದ್ರು, ಆ ಸರ್ಪ್ರೈಸ್ ನಮಗೆ ಕೊಟ್ಟ ಅವನು. ಇದ್ರ ಮಧ್ಯದಲ್ಲಿ ಅವರು ತುಂಬ ತುಂಟ್ರು, ತಮಾಷೆ ಮಾಡೋದು ಜಾಸ್ತಿ, ಯಾವಾಗಲೂ ನಗಿಸೋದು, ಈ ಸಣ್ಣ ಪುಟ್ಟ ಜಗಳಗಳು ಇರ್ತಾ ಇತ್ತು ನಿಮ್ಮ ಮಧ್ಯೆ, ಹೇಳ್ತಾ ಇದ್ರಿ ಏನೋ ಮುನ್ಸ್ಕೋಗ್ಬಿಡೋದು, ಮಾತಾಡ್ತಿರೋದು ಆ ಥರ ಎಲ್ಲ ಬೈತಾ ಇದ್ದೆ. ನಾನು ಬೈತಿದ್ದೆ, ಅವನು ಬೈತಿದ್ದ. ಒಂದು ದಿವಸ ಅವಳು ಆಟಾಡ್ತಾ ಇದ್ವಿ ಇಬ್ರು, ಆಟ ಆಡಬೇಕಾದ್ರೆ ಏನು ಸುಮ್ಮನೆ ನಾವು ತಮ್ಮ ಇದಕ್ಕೆ ಕಾರ್ಡ್ಸ್ ಆಡ್ತಾ ಇದ್ವಿ, ಟೈಮ್ ಪಾಸ್ಗೆ ಕಾರ್ಡ್ಸ್ ಆಡ್ತಾ ಇದ್ವಿ. ಕಾರ್ಡ್ಸ್ ಆಡ್ತಾ ಇದ್ವಿ, ನಾನು ಆಡಲ್ಲಪ್ಪ, ನನಗೆ ಇದು ಏನೋ, ನಾನು ಆಡಲ್ಲ ಅಂದ್ಬಿಟ್ಟು ಎದೋಟದ. ಯಾಕೆ ಆಡಲ್ಲ ನೀನು, ಬಾರ ಆಡ್ಬೇಕು ನೀನು ಅಂತ ನಾನು ಇಟ್ಕೊಂಡೆ. ಸರಿ, ಬಂದ ಪುನಃ ನನ್ನ ಫೋರ್ಸ್ಗೆ ಬಂದು ಕೂತ್ಕೊಂಡ, ಆಡ್ದ ಗೆದ್ದುಬಿಟ್ಟ, ಕಾಡ್ಸಲ್ಲ ಅವ್ನು ವಿನ್ ಆದ. ವಿನ್ ಆದಮೇಲೆ ಮಿಸ್ ತಿರುತ್ತಾ ಇದ್ದ. ನನ್ನ ಮಗನ ಹೇಳಿದೆ ನಿನಗೆ ಕೂತ್ಕೊಂಡು ಆಡು ಅಂತ, ಆವಾಗಲೇ ಏನು ಉರ್ಕೊಂಡು ಹೋಗ್ಬಿಟ್ಟೆ ನನ್ನ ಮೇಲೆ, ಇವಾಗ ನೋಡು ಅಂತಂದೆ. ನಗ್ತಾ ಇದ್ದ ಅದಕ್ಕೆ, ಆಯ್ತು ಬಿಡು ಅಂತ ಹಿಂಗಂತ ಇದ್ದ. ಅವ್ನ ಕೂದಲು ಬೇರೆ ಚೆನ್ನಾಗಿ ಬಂದಿತ್ತು ಹಿಂಗೆ ಹಿಂಗನ್ನೋನು. ಅದು ಅದನ್ನು ನೋಡಿ ನಾನು ಹೇಳಿದ್ದೆ, ಈ ಗೆಟಪಲ್ಲಿ ಒಂದು ಸಿನಿಮಾ ಮಾಡೋ ವಿಜಿ, ತುಂಬ ಚೆನ್ನಾಗಿರುತ್ತೆ, ನಿನ್ಗೆ ಸೂಟ್ ಆಗುತ್ತೆ ಅಂತ ಹೇಳಿದ್ದೆ ನಾನು. ಇಲ್ಲ ಮಾಡ್ತೀನಿ, ಅದಕ್ಕೆ ಬಿಡ್ತಾ ಇದ್ದೀನಿ ಅಂತಲೂ ಹೇಳಿದ್ದೆ. ಪಾಪ ಆ ಆಸೆ ಇತ್ತು, ಅದು ಏನೋ ಗೊತ್ತಿಲ್ಲ, ಬರ್ತಾ ಬರ್ತಾ ಅವ್ನಿಗೆ ಅಷ್ಟು ಕಳೆ ಬಂದಿತ್ತು. ತುಂಬ ಚೆನ್ನಾಗಿಬಿಟ್ಟಿದ್ದ, ಮೆಂಟಲಿ ಫಿಸಿಕಲಿ ಎಲ್ಲ ಚೆನ್ನಾಗಿದ್ದ, ಎಲ್ಲ ಚೆನ್ನಾಗಿತ್ತು. ಒಬ್ಬ ಒಳ್ಳೆ ಗೆಳೆಯ, ನಮ್ಮ ಮನೆಯೊಳಗೆ ಇದ್ದವನು, ನನಗೆ ಅವನ ಧೈರ್ಯ ತುಂಬ್ತಾ ಇದ್ದವನು, ನನಗೆ ಒಳ್ಳೇದನ್ನು ಹೇಳ್ತಾ ಇದ್ದವನು, ನಮ್ಮ ಸಂಸಾರದೊಳಗೆ ಇದ್ದವನು, ಅವನ್ನ ಕಳ್ಕೊಂಡಿದ್ದ ಅನ್ನೋದು ನಮಗೆ ನೋವು ಅಂತ ಹೇಳೋಕ್ಕಾಗಲ್ಲ. ನೋವು ಲೈಫ್ ಲಾಂಗ್ ಇರುತ್ತೆ ನಮಗೆ, ಕಳ್ಕೊಂಡಿದ್ದೀವಿ ಅಷ್ಟೇ. ಸಂಚಾರಿ ವಿಜಯ್ ಅವರು ಅಷ್ಟು ಸಿನಿಮಾಗಳು ನಿಮಗೆ ತುಂಬ ಇಷ್ಟ ಆಗಂತು ಪರ್ಸ್ನಲಿ, ಒಬ್ಬ ಆ್ಯಕ್ಟರ್ ಆಗಿ ಮತ್ತೊಬ್ಬ ನಟನ ನೋಡಿ ಇಷ್ಟ ಆ್ಯಕ್ಟಿಂಗ್ ಚಾಲೆಂಜ್ ಒಳಪಡಿಸ್ಕೊಂಡಿದ್ದು ನಾನು ಅವಳಲ್ಲ, ಅವನು ಅವನ ಆ್ಯಕ್ಟಿಂಗಲ್ಲಿ ಎಲ್ಲೋ. ಅವನ ಸಿನಿಮಾಗಳಲ್ಲಿ ಅತಿ ಹೆಚ್ಚು ಇಷ್ಟವಾಗಿದ್ದು ನನಗೆ ನಾತಿಚರಾಮಿ. ಆ್ಯಂಡ್ ಈಗ ಟ್ರೈಲರ್ ನೋಡಿದಾಗ, ತಲೆದಂಡ ಟ್ರೈಲರ್ ನೋಡಿದಾಗ ನನಗೆ ವಾವ್ ಅನ್ನಿಸ್ತು, ಅಂದರೆ ಇಂಥದ್ದು ನೋಡ್ದೇ ಇದಾಗ್ಬಿಟ್ನಲ್ಲ ಅಂತ ಅನ್ನೋದು ಇದಾಯಿತು. ಸಾಕಷ್ಟು ಸಿನಿಮಾಗಳು ನಾನು ಜೊತೆಗಿದ್ದೆ, ಬಟ್ ಇಬ್ಬರು ಒಟ್ಟಿಗೆ ಕೆಲಸ ಮಾಡೋಕ್ಕಾಗಿರಲಿಲ್ಲ ನಮಗೆ, ಆ ಗ್ಯಾಪ್ ಇತ್ತು. ಆ ಗ್ಯಾಪಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ತುಂಬ ಜನ ಜೊತೆಗೆ ಇರ್ತಾರೆ, ಕಾಲ ಕೊಟ್ಟು ಬಂದಿರಲ್ಲ, ಅದಕ್ಕೆ ಏನಾಗಿದೆ. ಬಟ್ ವಿಜಯ್ ಪ್ರಸಾದ್ ಅವ್ರು ನಾನು ಹೇಳಿದ್ದೆ, ನಮ್ಮ ಪೆಟ್ರೋಮ್ಯಾಕ್ಸ್ ಡೈರೆಕ್ಟ್ರಿಗೆ, ಅವ್ರು ರೆಡಿ ಮಾಡಿ ಓಕೆ ಸರ್ ನೆಕ್ಸ್ಟ್ ಸಿನಿಮಾದಲ್ಲಿ ಪಾತ್ರ ಬರೆಯೋಣ ಸರ್ ಅಂತೆಲ್ಲ ಆಗಿ, ನೆಕ್ಸ್ಟ್ ಡೇ ಅವತ್ತು ಇಲ್ವಲ್ಲ ಅವನು, ಅವತ್ತು ಅವರು ಸರ್ಪ್ರೈಸ್ ಕೊಡೋದಕ್ಕೆ ರೆಡಿಯಾಗಿದ್ದರು ಅವನಿಗೆ. ಯಾಕಂದ್ರೆ ಅವನೇ ಕರ್ಕೊಂಡೋಗಿ ಮನೆಗೆ ಒಂದು ಸಲ ಡ್ರಾಪ್ ಮಾಡಿದ್ದ. ನನಗೇನಂದ್ರೆ ಯಾರಾದರೂ ಬಂದರೆ ನನ್ನ ಜೊತೆಗೆ, ನನ್ನ ಫ್ರೆಂಡ್ಸ್ಗಳು ಯಾರಾದರೂ ಎಲ್ಲರೂ ಪರಿಚಯ ಮಾಡಿಕೊಡ್ತೀನಿ ನಾನು, ಅವ್ರಿಗೂ ಒಂದು ಕನೆಕ್ಷನ್ ಬೆಳೆಯುತ್ತೆ, ಅವ್ರು ಅದರಿಂದ ಏನೋ ಮಾಡಿಕೊಳ್ಳಿ. ವಿಜಯಪ್ರಸಾದ್ ಅವ್ರು ಪರಿಚಯ ಮಾಡಿಕೊಟ್ಟೆ, ಅವ್ರು ಕಮರ್ಷಿಯಲ್ ಡೈರೆಕ್ಟ್ರು, ಅವ್ರು ಬರೆದ್ರೆ ಚೆನ್ನಾಗಿ ಬರೀತಾರೆ, ಒಂದು ಪಾತ್ರ ಕೂತ್ರೆ ಗೆಲ್ಲುತ್ತೆ ಅನ್ನೋದು ನನ್ನ ನಂಬಿಕೆ ಇದೆ. ಹಾಗಾಗಿ ನಾನು ಅವ್ರನ್ನ ಪರಿಚಯ ಮಾಡಿಕೊಟ್ಟೆ, ಎಲ್ಲರೂ ಪರಿಚಯ ಮಾಡಿಕೊಟ್ಟೆ, ಇಲ್ಲಿದ್ದವರೆಲ್ಲರೂ ಪರಿಚಯ ಆಗಿ ಅವರವರೇ ಎಲ್ಲ ಫ್ರೆಂಡ್ಸ್ ಆಗಿದ್ದರು ಚೆನ್ನಾಗಿ. ಹಾಗಾಗಿ ನೆಕ್ಸ್ಟ್ ಡೇ ಅವ್ನು ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ರು, ಆ ಸರ್ಪ್ರೈಸ್ ನಮಗೆ ಕೊಟ್ಟ ಅವನು. ಸಿದ್ದೇಗೌಡದಲ್ಲಿ ಬರೆದಿದ್ದೆ ಪಾತ್ರ ಅವನಿಗೆ, ಬರಿತಾ ಇದ್ದೀನಿ ನಾನು, ಬರೆದಿದ್ದೆ ಅವನಿಗೆ, ಅವನು ಹೇಳಿದ್ದೆ ಅವನಿಗೆ, ಆ ಸೀನ್ಗಳನ್ನು ಕೇಳಿದ್ದೆ ಅವನು, ನಾನು ಬರೆದಿರೋ ಸೀನ್ಗಳನ್ನು ಕೂಡ ಕೇಳಿದ್ದ. ಶರಣವಲ್ಲೂರವ್ರ ಮನೇಲೆ ನಾನು ರೀಡಿಂಗ್ ಕೊಟ್ಟಿದ್ದೆ ಅವನಿಗೆ, ಇಷ್ಟ ಆಗಿತ್ತು ಅವ್ನ ಸ್ಕ್ರಿಪ್ಟು, ತುಂಬ ಚೆನ್ನಾಗಿದೆ ಅಂತ. ತನ್ನ ಜೊತೆ ಮಾಡಬೇಕು ಅಂತ ಭಾಳ ಆಸೆ ಇತ್ತು ಅವನಿಗೆ, ಅದು ಆಗ್ತಾ ಇತ್ತು ಈಗ, ಆಗೋ ಟೈಮ್ಗೆ ಹಿಂಗಾಯ್ತು. ಕೊನೆಯದಾಗಿ ಮಾತನಾಡಿದ್ದೆ ಯಾವಾಗ ಅಂತ ಇಬ್ಬರು? ಅದೇ ಲಾಸ್ಟ್ ಡೇ ರಾತ್ರಿ, ಅವನು ಎಲ್ಲ ನಾವೆಲ್ಲ ಅವತ್ತು ವಿಜಯ್ ಪ್ರಸಾದ್ ಅವ್ರ ಬರ್ಡೇ, ಆ ಬರ್ಡೇ ದಿವಸ ನಾವೆಲ್ಲ ಸಿಕ್ಕಿದ್ದೋ ರಾತ್ರಿ. ಅದಾದಮೇಲೆ ಇಲ್ಲೇ ಮಲಗಿದ್ದ, ಇಲ್ಲೇ ಮಲಗಿ ನೆಕ್ಸ್ಟ್ ಡೇ ಎದ್ದು ತಿಂಡಿ ತಿನ್ಕೊಂಡು ಹೋದ ಅಷ್ಟೇ ಅವನು. ಆಮೇಲೆ ಆದಮೇಲೆ ಸಿಗಲಿಲ್ಲ ನನಗೆ, ಫೋನಿಗೆ ನಾನು ಮಾಡೋಕ್ಕೆ ಹೋಗಿಲ್ಲ ಅವತ್ತು. ಎಲ್ಲ ರೆಸ್ಟ್ ಮಾಡಲಿ, ಎಲ್ಲ ರಾತ್ರಿ ಬರ್ಡೇ ಬೇರೆ ಇತ್ತು, ಎಲ್ಲರೂ ಆ ಖುಷಿನಲ್ಲಿದ್ದರು, ಸರಿ ರೆಸ್ಟ್ ಮಾಡಲಿ ಅಂತ ನಾನು ನೆಕ್ಸ್ಟ್ ಡೇ ಫೋನ್ ಮಾಡೋಕ್ಕೆ ಹೋಗಿಲ್ಲ ಅವನಿಗೆ. ಬಟ್ ಅದೇ ಲಾಸ್ಟ್ ಮಾತಾಡಿದ್ದು. ಕೊನೆಯದಾಗಿ, ಇವತ್ತು ನಿಮ್ಮ ಬರ್ತ್ಡೇ ಹುಟ್ಟುಹಬ್ಬ, ಹೋದ ವರ್ಷ ಈ ಥರದ್ದೆಲ್ಲ ಸಂದರ್ಭದಲ್ಲಿ ಅವರು ಕೂಡ ಖುಷಿಯಿಂದ ಓಡಾಡ್ತಾ ಇದ್ರು, ಇವತ್ತಿನ ಸಮಯದಲ್ಲಿ ಅವರು ಇಲ್ಲ, ಅದೇ ಕಾರಣಕ್ಕೆ ಇವತ್ತು ಹುಟ್ಟುಹಬ್ಬನ ಆಚರಿಸ್ಕೋತಾ ಇಲ್ಲ ನೀವು, ಈ ಸಮಯದಲ್ಲಿ ಸಂಚಾರಿ ಅವರು ಇದ್ದಿದ್ದರೆ ಏನು ಹುಟ್ಟುಹಬ್ಬ ಮಾಡ್ಕೋತಾರೆ? ಇಂಥ ಟೈಮಲ್ಲಿ ಯಾರು ಹುಟ್ಟುಹಬ್ಬ ಮಾಡ್ಕೊಳಕ್ಕಾಗತ್ತಾ? ಅದು ಮನುಷ್ಯತ್ವ ಅಂತಾರ. ನಾನು ಸಂಭ್ರಮಿಸೋಕೆ ಈಗ ಸಂಭ್ರಮಿಸೋ ಟೈಮ್ ಅಲ್ಲ, ಅವನಿಲ್ಲ, ಅವನು ಇದ್ದಿದ್ರೆ ಬೇರೆ ಥರ ಆಗ್ತಾಯಿತ್ತು, ಬಹುಶಃ ಇಡೀ ರಾತ್ರಿ ಜಾಗರಣೆ ಆಗ್ತಾಯಿತ್ತು. ಅವನು ಇದ್ದಿದ್ರೆ ಅಷ್ಟು ಖುಷಿಯಾಗಿರ್ತಾ ಇದ್ವಿ ಎಲ್ಲರೂ, ನಾನು ನಮ್ಮ ಸ್ನೇಹಿತರೆಲ್ಲ. ಬಟ್ ಅವನಿಲ್ಲ, ಹಂಗಾಗಿ ಯಾವ ಕೇಕು ಗೀಕು ಮತ್ತೊಂದು ಫ್ಯಾನ್ಸ್ನ ಯಾರನ್ನೂ ಮೀಟ್ ಮಾಡಿಲ್ಲ. ಅವ್ರಿಗೆಲ್ಲ ಸಾರಿ, ನನಗೋಸ್ಕರ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಜನ ವಿಶ್ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಜೊತೆಗೆಲ್ಲ ಮಾರಲ್ ಸಪೋರ್ಟ್ ನಿಂತ್ಕೊಂಡ್ರು, ನಾನು ತುಂಬ ಜನ ಮೆಸೇಜ್ ಮಾಡಿ, ಆ್ಯಂಡ್ ಪ್ರತಿಯೊಬ್ಬರಿಗೂ ಅವ್ರ ಫ್ಯಾಮಿಲಿಯವ್ರಿಗಾಗಲಿ ಎಲ್ರಿಗೂ ನಿಂತ್ಕೊಂಡ್ರು, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಇಂಥ ಬರ್ಡೇಗಳು ಬರ್ತಾ ಇರುತ್ತೆ, ನಾವು ಬದುಕಿರೋರ್ಗೂ ಬರ್ತಾ ಇರುತ್ತೆ. ಬರ್ಡೇಗಳು ಮುಖ್ಯ ಅಲ್ಲ, ಇದೊಂದು ಕಾರಣ ಅಷ್ಟೇ ಒಂದು ಸೆಲೆಬ್ರೇಷನ್ಗೆ. ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಜುಲೈ 17ಕ್ಕೆ. ಥ್ಯಾಂಕ್ ಯು ಸರ್.